ಪ್ರೀತಿಯ ಮಕ್ಕಳೇ ಮನೆಯಲ್ಲೇ ಕುಳಿತು ಚಂದನ ವಾಹಿನಿಯಲ್ಲಿ ತರಗತಿಯನ್ನು ವೀಕ್ಷಿಸ್ತಾ ಇರತಕ್ಕಂಥ ತಮ್ಮೆಲ್ಲರಿಗೂ ಈ ತರಗತಿಗೆ ಸ್ವಾಗತ ಈ ದಿನ ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ಮಕ್ಕಳ ಈ ಒಂದು ಪ್ರಶ್ನೆ ಅಮೇರಿಕ ಕ್ರಾಂತಿ ಯಾವಾಗ ಜರುಗಿತು ಇದು ನಿಮಗೆ ತಿಳಿದ ಇದೆ ಮಕ್ಕಳ ಅಮೇರಿಕ ಕ್ರಾಂತಿಯು ಸಾವಿರದ ಏಳ್ನೂರ ಎಪ್ಪತ್ತೈದು ಮತ್ತು ಸಾವಿರದ ಏಳ್ನೂರ ಎಂಬತ್ತ ಮೂರರ ನಡುವೆ ನಡೆಯಿತು ಅಂತಕ್ಕಂಥದ್ದು ನೋಡಿ ಅಮೇರಿಕಾ ಕ್ರಾಂತಿಯ ಒಂದು ಚಿತ್ರಣ ಕಾರ್ನ್ ವಾಲಿಸ್ ಅವರು ಅಮೇರಿಕಾದಲ್ಲಿ ಕ್ರಾಂತಿಯಲ್ಲಿ ಪಾಲ್ಗೊಂಡಂಥ ಒಂದು ಚಿತ್ರಣ ಹಾಗಾದರೆ ಅಮೇರಿಕ ಕ್ರಾಂತಿ ನಡೆಯಲು ಕಾರಣ ಏನು ಅಲ್ಲಿ ಕ್ರಾಂತಿ ಯಾಕಾಯಿತು ಆಡಳಿತದ ವಿರುದ್ಧ ಜನರು ದಂಗೆ ಹೇಳಲು ಕಾರಣವೇನು ಅದಕ್ಕೆ ಕಾರಣ ಮಕ್ಕಳ ಬ್ರಿಟನ್ ದೇಶದ ಆಳ್ವಿಕೆಯ ಇಂದ ಸ್ವತಂತ್ರವನ್ನು ಪಡೆಯೋದು ಬ್ರಿಟನ್ ದೇಶದ ಆಳ್ವಿಕೆಯಿಂದ ಸ್ವತಂತ್ರವನ್ನು ಪಡೆಯೋದಕ್ಕೋಸ್ಕರ ಅಮೇರಿಕಾದಲ್ಲಿ ಕ್ರಾಂತಿ ನಡೆಯಿತು ಅಂತಕ್ಕಂಥದ್ದು ಅದೇ ರೀತಿ ಫ್ರಾನ್ಸ್ ಕ್ರಾಂತಿ ಯಾವಾಗ ನಡೆಯಿತು ಫ್ರಾನ್ಸ್ ಕ್ರಾಂತಿ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮತ್ತು ಈ ಕ್ರಾಂತಿಯ ಚಿತ್ರಣ ಫ್ರಾನ್ಸ್ ಜನರು ದಂಗೆಯನ್ನು ಮಾಡ್ತಾ ಇರತಕ್ಕಂಥದ್ದು ರಾಜರ ವಿರುದ್ಧ ಫ್ರಾನ್ಸ್ನಲ್ಲಿ ಕ್ರಾಂತಿ ನಡೆಯಲು ಕಾರಣವೇನು ಫ್ರಾನ್ಸ್ನಲ್ಲಿ ಕ್ರಾಂತಿ ನಡೆದಿದೆ ತಮ್ಮ ರಾಜನ ದುರಾಡಳಿತದ ವಿರುದ್ಧ ಸ್ವತಂತ್ರ ಪಡೆಯುವುದು ಅವರ ಉದ್ದೇಶವಾಗಿತ್ತು ಮಕ್ಕಳ ಈ ದಿನ ಎರಡು ಚಿತ್ರಣವನ್ನು ನೋಡಿದಿರಲ್ಲ ಸ್ವತಂತ್ರಕ್ಕೋಸ್ಕರ ಹೋರಾಟವನ್ನು ನಡೆಸ್ ನಡೆಸಿದಂಥ ಒಂದು ವಿಚಾರ ಈ ಒಂದು ವಿಚಾರವಾಗಿ ನಮ್ಮ ಭಾರತದಲ್ಲೂ ಸಹ ಸ್ವತಂತ್ರ ಹೋರಾಟಗಳು ನಡೆದಿದೆ ಯಾತಕ್ಕೋಸ್ಕರ ಸ್ವತಂತ್ರ ಹೋರಾಟಗಳು ನಡೆದಿದೆ ಅನ್ನೋದನ್ನು ಈ ದಿನ ತಿಳ್ಕೊಳ್ಳೋಣ ಈ ದಿನ ಭಾರತದ ಸ್ವತಂತ್ರದ ಹೋರಾಟದ ಬಗ್ಗೆ ತಿಳಿಯೋಣ ಮಕ್ಕಳ ಇದರಲ್ಲಿ ನೋಡಿ ಆರನೇ ಅಧ್ಯಾಯ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾಕೆ ಸ್ವಾತಂತ್ರ್ಯ ಚಳುವಳಿ ನಡೀತು ಈ ಇದಕ್ಕೆ ಕಾರಣವೇನು ಅಂತ ಅಂದರೆ ಇದಕ್ಕೂ ಸಹ ಕಾರಣ ಇದೆ ಬ್ರಿಟಿಷರ ಆಡಳಿತದ ವಿರುದ್ಧ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾಯಿತು ಬ್ರಿಟಿಷರು ಯುರೋಪಿಯನ್ನರು ಭಾರತಕ್ಕೆ ಬಂದಂಥವರು ವ್ಯಾಪಾರಕ್ಕೋಸ್ಕರ ಬಂದಂಥವರು ಭಾರತದ ರಾಜರ ಒಂದು ಅಸ್ಥಿರತೆಯನ್ನು ಉಪಯೋಗಿಸ್ಕೊಂಡು ದೇಶದಲ್ಲಿ ಅನೇಕ ಪ್ರದೇಶಗಳನ್ನು ತಮ್ಮ ವಶಪಡಿಸ್ಕೊಂಡು ಆಡಳಿತವನ್ನು ಮಾಡ್ತಾಯಿದ್ರು ದುರಾಡಳಿತದ ವಿರುದ್ಧ ಜನರು ದಂಗೆ ಎದ್ರು ಅದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದಂಥ ಒಂದು ಪ್ರಯತ್ನ ಅದಕ್ಕೋಸ್ಕರ ಅದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಕರಿತೇವೆ ಹಾಗೆ ಮಕ್ಕಳ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಬ್ರಿಟಿಷರು ನೋಡಿ ಎರಡು ಹೆಸರು ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಬ್ರಿಟಿಷರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಸಿಪಾಯಿ ದಂಗೆ ಎಂದು ಕರೆದರೆ ಭಾರತೀಯರು ಈ ದಂಗೆಯನ್ನು ಏನೆಂದು ಕರೆದಿದ್ದಾರೆ ಈಗಾಗಲೇ ನಾವು ಪಾಠದ ಹೆಸರು ಹೇಳಿದ್ದೀನಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾಕೆ ಈ ಥರ ಆಯಿತು ಅಂದರೆ ಬ್ರಿಟಿಷರು ಇದನ್ನು ಕೇವಲ ಸಿಪಾಯಿಗಳು ನಡೆಸಿದಂಥ ಒಂದು ಚಳುವಳಿಯಾಗಿತ್ತು ಅದಕ್ಕೋಸ್ಕರದ ಸಿಪಾಯಿದಂಗೆ ಅಂತ ಕರೆದರು ಆದರೆ ಭಾರತೀಯರು ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸ್ವಾತಂತ್ರ್ಯಕ್ಕೋಸ್ಕರ ಅನ್ನದಂಥ ಹೋರಾಟ ಅಂತಕ್ಕಂಥದ್ದನ್ನು ಪ್ರತಿಬಿಂಬಿಸಿದ್ದಾರೆ ಚಿತ್ರವನ್ನು ಗುರುತಿಸಿ ಮಕ್ಕಳ ಇದು ಯಾರ ಚಿತ್ರ ಅನ್ನೋದು ನಿಮ್ಗೆ ಗೊತ್ತಿದೆಯಲ್ಲ ಯಾರ ಚಿತ್ರ ಇದು ನೋಡಿ ಗುರುತಿಸಿ ನೀವೀಗ ಈ ಅಧ್ಯಯನ ಮಾಡೋದಕ್ಕೋಸ್ಕರ ಈ ಪಾಠದಲ್ಲಿ ನಿಮಗೆ ಮೂರು ಅಂಕಗಳ ಪ್ರಶ್ನೆಗಳು ಬರುವ ಸಾಧ್ಯತೆ ಇರ್ತದೆ ಆ ಅಂತಿಮ ಪರೀಕ್ಷೆಯಲ್ಲಿ ಅದಕ್ಕೋಸ್ಕರ ಎಸ್ ಎಸ್ ಎಲ್ ಸಿ ಮಕ್ಕಳಾಗಿರೋದ್ರಿಂದ ಮೂರು ಅಂಕದ ಪರೀಕ್ಷೆ ಪ ಪ್ರಶ್ನೆ ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರೋದರಿಂದ ನೀವು ಇದನ್ನು ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರೆದಿಟ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ನೋಟ್ ಬುಕ್ ಮತ್ತು ಪೆನ್ನನ್ನು ತೆಗೆದಿಟ್ಕೊಳ್ಳಿ ಮಕ್ಕಳ ಹಾಗೆ ಈ ಚಿತ್ರದಲ್ಲಿ ಇರ್ತಕ್ಕಂಥವ್ರು ಯಾರು ಅನ್ನೋದನ್ನು ನೀವು ನೋಟ್ ಮಾಡ್ಕೊಳ್ಳಿ ನೋಡಿ ಮುಂದೆ ಎರಡನೇ ಚಿತ್ರ ಬರ್ತಾಯಿದೆ ಈ ಚಿತ್ರದಲ್ಲಿ ಇರ್ತಕ್ಕಂಥವ್ರು ಯಾರು ಈ ಚಿತ್ರವನ್ನು ಪಠ್ಯಪುಸ್ತಕದಲ್ಲಿ ನೀವು ನೋಡಿರ್ತೀರ ಅದನ್ನು ಗುರುತಿಸಿ ಪಠ್ಯಪುಸ್ತಕವನ್ನು ಇಟ್ಕೊಳ್ಳಿ ಅವರ ಹೆಸರುಗಳನ್ನು ಬರ್ಕೊಳ್ಬೇಕಾಗ್ತದೆ ಅದೇ ರೀತಿ ಈ ಚಿತ್ರದಲ್ಲಿ ನೋಡಿ ಇದೊಂದು ಚಿತ್ರವನ್ನು ಗುರುತಿಸಿ ಈ ಚಿತ್ರದಲ್ಲಿ ಬರ್ತಕ್ಕಂಥವ್ರು ಯಾರು ಅದೇ ರೀತಿ ಮತ್ತೊಂದು ಚಿತ್ರ ನಾಲ್ಕನೇ ಚಿತ್ರ ಯಾರು ಇವರು ಅಂತಕ್ಕಂಥದ್ದನ್ನು ನೀವು ಗುರುತಿಸಿ ಇವಾಗಲೇ ಬರ್ಕೊಂಡಿದ್ದೀರಾ ಈ ನಾಲ್ಕು ಜನರ ಹೆಸರನ್ನು ನೀವು ಬರ್ಕೊಂಡಿದ್ರೆ ಈಗ ಇದನ್ನು ಪರೀಕ್ಷಿಸ್ಕೊಳ್ಳಿ ನೀವು ಬರ್ಕೊಂಡಿದ್ದೀರಾ ನೋಡಿ ಮೊದಲನೇ ಚಿತ್ರ ಯಾರು ಯಾರ್ದು ರಾಣಿ ಲಕ್ಷ್ಮೀಬಾಯಿ ಝಾನ್ಷಿಯ ರಾಣಿ ಲಕ್ಷ್ಮೀಬಾಯಿ ಮೊದಲನೇ ಚಿತ್ರ ಎರಡನೇ ಚಿತ್ರ ನೋಡಿ ಹಝರತ್ ಮಹಲ್ ಔದ್ನ ನವಾಬನ ಪತ್ನಿ ಆದಂಥ ಹಝ್ರತ್ ಮಹಲ್ ಅಂತಕ್ಕಂಥವ್ರು ಹಾಗೆ ಮೂರನೇ ಚಿತ್ರ ತಾಂತ್ಯ ಟೋಪಿ ತಾಂತ್ಯ ಟೋಪಿ ಅವರು ನಾನಾ ಸಾಹೇಬನ ಸೇನಾಧಿಕಾರಿಯಾಗಿದ್ದಂಥವರು ತಾಂತ್ಯ ಟೋಪಿ ಮತ್ತು ನಾಲ್ಕನೇ ಚಿತ್ರ ನಾನಾ ಸಾಹೇಬ ಕಾನ್ಪುರ್ನಲ್ಲಿ ಹೋರಾಟವನ್ನು ಮಾಡಿದಂಥ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ನಾನಾ ಸಾಹೇಬ ಈ ನಾಲ್ಕು ಜನರು ಯಾಕೆ ಈ ಚಿತ್ರವನ್ನು ನೀಡಿದ್ದೇನೆ ಈ ನಾಲ್ಕು ಜನರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖರಾದಂಥ ವ್ಯಕ್ತಿಗಳು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂಥ ಪ್ರಮುಖರಾದಂಥ ವ್ಯಕ್ತಿಗಳು ಈ ಒಂದು ತರಗತಿಯಲ್ಲಿ ನೀವು ಎರಡು ಅಂಶವನ್ನು ನೀವು ತಿಳ್ಕೊಳ್ತೀರಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ದಂಗೆಯ ತಕ್ಷಣದ ಕಾರಣ ಹಾಗಾದರೆ ಮಕ್ಕಳ ದಂಗೆಯ ಕಾರಣ ಏನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳೇನು ನೋಡಿ ಮೂರು ಅಂಕದ ಪ್ರಶ್ನೆ ಮಕ್ಕಳ ಬರ್ಕೊಳ್ಳಿ ಪಾಯಿಂಟ್ಗಳನ್ನು ಬರ್ಕೊಳ್ತಾ ಅಧ್ಯಯನ ಮಾಡಿ ನೋಡಿ ಮೊದಲನೇ ಕಾರಣ ಏನು ಮೊದಲನೇ ಕಾರಣ ರಾಜಕೀಯ ಕಾರಣ ಮೊದಲನೇ ಕಾರಣ ರಾಜಕೀಯ ಕಾರಣ ಮಕ್ಕಳ ಎರಡನೇ ಕಾರಣ ಎರಡನೇ ಕಾರಣ ಆರ್ಥಿಕ ಕಾರಣ ಮೂರನೇ ಕಾರಣ ಆಡಳಿತಾತ್ಮಕ ಕಾರಣ ನಾಲ್ಕನೇದು ಸೈನಿಕ ಕಾರಣ ನಾಲ್ಕು ಕಾರಣಗಳನ್ನು ಬರ್ಕೊಳ್ಳಿ ಮಕ್ಕಳ ಇದರ ಜೊತೆಗೆ ನಿಮಗೆ ತಕ್ಷಣದ ಕಾರಣ ಮತ್ತು ಸಾಮಾಜಿಕ ಧಾರ್ಮಿಕ ಕಾರಣ ಅಂಥೇಳಿ ಆರು ಕಾರಣಗಳು ಬರ್ತದೆ ಈ ಆರು ಕಾರಣಗಳನ್ನು ನಿಮಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳೇನು ತಿಳಿಸಿ ಅಂದಾಗ ಆರು ಕಾರಣಗಳನ್ನು ತಿಳಿಸಿದ್ರೆ ನಿಮಗೆ ಮೂರು ಅಂಕಗಳು ಬರುವ ಸಾಧ್ಯತೆ ಇರುತ್ತೆ ಮಕ್ಕಳ ಒಂದೊಂದಾಗಿ ಇದನ್ನು ಪರಿಚಯ ಮಾಡ್ಕೊಳ್ತಾ ಹೋಗಬೇಕು ರಾಜಕೀಯ ಕಾರಣ ತಕ್ಷಣ ರಾಜಕೀಯ ಕಾರಣವೂ ಮೂರು ಅಂಕಕ್ಕೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ ಈ ಒಂದೊಂದು ಕಾರಣಗಳನ್ನು ನೀವು ಪ್ರಶ್ನೆಯನ್ನಾಗಿ ರಚನೆ ಮಾಡಿಕೊಂಡು ಓದ್ಕೋಬೇಕಾಗ್ತದೆ ಇಲ್ಲಿ ನೋಡಿ ರಾಜಕೀಯ ಕಾರಣ ಏನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣ ಏನು ಅಂದಾಗ ನಮಗೆ ಫಸ್ಟು ನೆನಪಾಗಬೇಕಾದದ್ದು ಡಾಲೌಸಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದನು ನೋಡಿ ರಾಜಕೀಯ ಕಾರಣ ತಕ್ಷಣ ನಮಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ನೆನಪಿಗೆ ಬರಬೇಕು ಅದನ್ನು ಜಾರಿಗೆ ತಂದಂಥವನು ಡಾಲ್ ಹೌಸಿ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದಂಥ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ಇರ್ತಾ ಇದು ರಾಜಕೀಯ ಕಾರಣದ ಮೊದಲನೇ ಪಾಯಿಂಟು ಹಾಗೆ ಎರಡನೇ ಪಾಯಿಂಟಾಗಿ ನೀವು ನೋಡಿ ಈ ನೀತಿಯಿಂದಾಗಿ ಈ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದದ್ರಿಂದ ಸತಾರ ಜೈಪುರ ಝಾನ್ಸಿ ಉದಯ್ಪುರ ಮೊದಲಾದಂಥ ಸಂಸ್ಥಾನಗಳು ಬ್ರಿಟಿಷರ ವಸವಾದವು ಈಗ ನೋಡಿ ಡಾಲೋಸಿಗೆ ಪರಿಚಯ ಇತ್ತು ಯಾಕಂದರೆ ಅನೇಕ ಭಾರತದ ಅನೇಕ ಸಂಸ್ಥಾನದ ರಾಜರುಗಳಿಗೆ ಸ್ವಂತ ಮಕ್ಕಳು ಇರಲಿಲ್ಲ ಹಾಗಾಗಿ ಆ ರಾಜ್ಯವನ್ನು ಆಳೋದಕ್ಕೋಸ್ಕರ ದತ್ತು ಪುತ್ರರನ್ನು ತೆಗೆದುಕೊಂಡು ಆಳ್ವಿಕೆ ಮಾಡ್ತಾಯಿದ್ರು ಹಾಗಾಗಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ಕಾನೂನನ್ನು ಜಾರಿಗೆ ತಂದು ಆ ಪ್ರದೇಶಗಳನ್ನು ತಮ್ಮ ವಶಕ್ಕೆ ಮಾಡ್ಕೊಳ್ಳೋಕೋಸ್ಕರ ಈ ಒಂದು ನೀತಿಯನ್ನು ಜಾರಿಗೆ ತರ್ತಾನೆ ಹಾಗಾಗಿ ಇಲ್ಲಿ ನಾಲ್ಕು ಪ್ರದೇಶಗಳನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳ ಸತಾರ ಜೈಪುರ ಝಾನ್ಸಿ ಮತ್ತು ಉದಯಪುರ ಇವು ನಾಲ್ಕು ಸಂಸ್ಥಾನಗಳು ಈ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯಿಂದ ಬ್ರಿಟಿಷರ ಹೊಸವಾದಂಥ ಸಂಸ್ಥಾನಗಳು ಮೊದಲನೇದು ಸತಾರ ಎರಡನೇದು ನೋಡಿ ನಕ್ಷೆಯಲ್ಲಿ ನೋಡಿ ಮಕ್ಕಳ ನಕ್ಷೆಯನ್ನು ಗುರುತಿಸಿ ಎರಡನೇದು ಯಾವುದು ಜೈಪುರ ಎರಡನೇದು ಜೈಪುರ ಮೂರನೇದು ಮೂರನೇದು ನೋಡಿ ಎಲ್ಲಿ ಬರ್ತಾ ಇದೆ ಚಿತ್ರ ಝಾನ್ಸಿ ಮೂರನೇದು ಜಾನ್ಸಿ ನಾಲ್ಕು ನಾಲ್ಕು ಉದಯಪುರ ಈ ನಾಲ್ಕು ಈ ನಾಲ್ಕು ಪ್ರದೇಶಗಳನ್ನ ಹೆಸರನ್ನ ನೆನ್ಪಿಟ್ಕೋಬೇಕು ಯಾಕೆ ಅಂತಂದರೆ ಈ ನಾಲ್ಕು ಪ್ರದೇಶಗಳು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯಿಂದ ಬ್ರಿಟಿಷರು ವಸವಾದಂಥ ಡಾಲೌಸಿ ತನ್ನ ವಸಕ್ಕೆ ತೆಗೆದುಕೊಂಡಂಥ ನಾಲ್ಕು ಪ್ರದೇಶಗಳು ಹಾಗೆ ಮಕ್ಕಳ ಡಾಲೌಸಿಯು ತಂಜಾವೂರು ಮತ್ತು ಕರ್ನಾಟಿಕ್ ನವಾಬರಿಗಿದ್ದ ರಾಜಪದವಿಯನ್ನು ರದ್ದುಗೊಳಿಸ್ತಾನೆ ಈ ನಾಲ್ಕು ಪ್ರದೇಶಗಳ ಜೊತೆಗೆ ತಂಜಾವೂರು ಮತ್ತು ಕರ್ನಾಟಿಕ್ ನವಾಬರಿಗಿದ್ದಂಥ ರಾಜಪದವಿಯನ್ನು ರದ್ದುಗೊಳಿಸ್ತಾನೆ ಹಾಗೆ ನಮ್ಮ ಭಾರತದ ಮೊಘಲ್ ಚಕ್ರವರ್ತಿಯ ಮತ್ತು ಬೌದ್ಧ ನವಾಬನ ಮೊದಲಾದಂಥ ರಾಜರ ಅಧಿಕಾರದಿಂದ ಪದಚ್ಯುತಗೊಳಿಸ್ತಾರೆ ಪದಚ್ಯುತಗೊಳಿಸೋದು ಅಂದರೆ ಅಧಿಕಾರದಿಂದ ಕೆಳಗಿಳಿಸೋದು ಹಾಗಾಗಿ ಮಕ್ಕಳ ನೋಡಿ ಇವರು ಯಾರು ಚಿತ್ರ ನೋಡ್ತೀರಾ ಯಾರು ಇವರು ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಇವರನ್ನು ಅಧಿಕಾರದಿಂದ ಪದಚ್ಯುತಗೊಳಿಸ್ತಾರೆ ಹಾಗಾಗಿ ಮೊಘಲ್ ಕೊನೆಯ ಚಕ್ರವರ್ತಿ ಅಂತ ಹೇಳಿ ನಾವು ಇವರನ್ನು ಗುರುತಿಸ್ತೀವಿ ಹಾಗೆ ಇವ್ರನ್ನೇ ಔದ್ನ ನವಾಬ ನೋಡಿ ಇದರಿಂದ ಏನಾಯಿತು ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು ಇದು ಬ್ರಿಟಿಷರ ವಿರುದ್ಧ ಸಾವಿರದ ಎಂಟುನೂರ ಐವತ್ತೇಳರ ಪ್ರತಿಭಟನೆಗೆ ಪ್ರೇರಕವಾಯಿತು ನೋಡಿ ಇಷ್ಟು ಪಾಯಿಂಟ್ಗಳನ್ನ ನೀವು ರಾಜಕೀಯ ಕಾರಣ ಅನ್ನೋದರಲ್ಲಿ ಬರಿಬೇಕಾಗ್ತದೆ ಮೂರು ಅಂಕಗಳಿಗೆ ಈ ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಎರಡು ಕಾರಣಗಳನ್ನು ಜೋಡಿಸಿ ಮೂರು ಅಂಕದ ಪ್ರಶ್ನೆಯನ್ನು ಕೇಳ್ಬೋದು ಅಥವಾ ನಾಲ್ಕು ಅಂಕದ ಪ್ರಶ್ನೆ ಕೇಳ್ಬೋದು ಅಥವಾ ಒಂದೇ ಕಾರಣವನ್ನು ಕೇಳಿ ಮೂರು ಅಂಕದ ಪ್ರಶ್ನೆ ಕೇಳ್ಬೋದು ಅವಾಗ ಇಷ್ಟು ಪಾಯಿಂಟನ್ನು ನೀವು ರಾಜಕೀಯ ಕಾರಣಕ್ಕೆ ನೆನ್ಪಿಟ್ಕೊಳ್ಬೇಕಾಗ್ತದೆ ನೋಡಿ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು ಅನ್ನೋದಕ್ಕೆ ಉದಾಹರಣೆ ಉದ್ಯೋಗಗಳನ್ನು ಕಳ್ಕೊಂಡ್ರು ಲಕ್ಷಾಂತರ ಸೈನಿಕರು ಉದ್ಯೋಗವನ್ನು ಕಳ್ಕೊಂಡ್ರು ಇವರೆಲ್ಲ ರಾಜರ ಅಧಿಕಾರದಲ್ಲಿ ಸೈನಿಕರಾಗಿದ್ದಂಥ ಸೈನಿಕರುಗಳು ನೋಡಿ ನೆಕ್ಸ್ಟು ಎರಡನೇ ಕಾರಣ ಆರ್ಥಿಕ ಕಾರಣ ಇದು ಅಷ್ಟೇ ಮೂರು ಅಂಕದ ಪ್ರಶ್ನೆ ಮಕ್ಕಳ ಈಗ ಬರ್ತಕ್ಕಂಥ ಪಾಯಿಂಟನ್ನು ನೀವು ಬರ್ಕೊಳ್ಳಿ ಒಂದು ಎರಡು ಅಂತೇಳಿ ಬಳ್ಕೊಳ್ತಾ ಹೋಗಿ ನೋಡಿ ಆರ್ಥಿಕ ಕಾರಣ ಅಂದ ತಕ್ಷಣ ಮೊದಲನೇ ಪಾಯಿಂಟ್ ನಾವು ಯಾವ್ದು ತಗೋಬೇಕು ಕೈಗಾರಿಕಾ ಕ್ರಾಂತಿಯಿಂದಾಗಿ ಭಾರತದ ಕರಕುಶಲ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು ಅಂದರೆ ಭಾರತದ ಕೈಗಾರಿಕೆಗಳು ಹಿಂದೆ ಏನಾಗಿತ್ತು ಅಂದರೆ ಭಾರತದ ಅನೇಕ ವಸ್ತುಗಳನ್ನು ಯುರೋಪಿನಲ್ಲಿ ತೊಗೊಂಡೋಗಿ ಮಾರಾಟ ಮಾಡಿ ಅದು ಆದಾಯವನ್ನು ಮಾಡ್ತಾಯಿದ್ರು ಆದರೆ ಈಗ ಇಂಗ್ಲೆಂಡ್ನಲ್ಲೇ ಕೈಗಾರಿಕಾ ಕ್ರಾಂತಿ ನೋಡಿ ಕೈಗಾರಿಕಾ ಕ್ರಾಂತಿ ಎಲ್ಲಾಯಿತು ಅಂದರೆ ಇಂಗ್ಲೆಂಡ್ನಲ್ಲಾಗಿದ್ದು ಮಕ್ಕಳ ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಆದ್ದರಿಂದ ಅಲ್ಲಿ ಯಂತ್ರಗಳಿಂದ ವಸ್ತುಗಳನ್ನು ತಯಾರಿಸ್ತಕ್ಕಂಥ ಒಂದು ಪದ್ಧತಿ ಸ್ಟಾರ್ಟ್ ಆಯಿತು ಹಾಗಾಗಿ ಭಾರತದ ಕರಕುಶಲಗಳು ಅಂದರೆ ಗೃಹ ಕೈಗಾರಿಕೆಯಲ್ಲಿ ಸಿದ್ಧತೆ ಮಾಡ್ತಾ ಇದ್ದಂಥ ಅನೇಕ ವಸ್ತುಗಳು ಬೇಡಿಕೆ ಕಡಿಮೆ ಆಯಿತು ಹಾಗಾಗಿ ನಮ್ಮ ದೇಶದ ಕೈಗಾರಿಕೆಗಳು ಕ್ಷೀಣಿಸಿದುವು ಇಂಗ್ಲೆಂಡ್ ಕೇವಲ ವ್ಯಾಪಾರಿ ರಾಷ್ಟ್ರವಾಗಿರದೆ ಇದುವರೆಗೂ ಏನಾಗಿತ್ತು ಅಂದರೆ ಇಂಗ್ಲೆಂಡ್ ಭಾರತದಿಂದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವಂಥ ಒಂದು ರಾಷ್ಟ್ರವಾಗಿತ್ತು ಈಗ ಅಲ್ಲೇ ಕೈಗಾರಿಕೆಗಳು ಪ್ರಾರಂಭ ಆದ್ದರಿಂದ ಅನೇಕ ವಸ್ತುಗಳನ್ನು ಅವರೇ ತಯಾರಿಸ್ತಕ್ಕಂಥ ಒಂದು ಅವಕಾಶ ಸಿಕ್ಕದ್ರಿಂದ ಅದು ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳಿಗೆ ವಸ್ತುಗಳನ್ನು ಮಾರತಕ್ಕಂಥ ಒಂದು ರಾಷ್ಟ್ರವಾಯಿತು ಮೊದಲು ಕೇವಲ ವ್ಯಾಪಾರಿ ರಾಷ್ಟ್ರವಾಗಿತ್ತು ಈಗ ಒಂದು ಕೈಗಾರಿಕಾ ಕಾರ್ಯಾಗಾರವಾಯಿತು ಅಂತಕ್ಕಂಥದ್ದು ನೋಷ್ಟಿ ಇದರಿಂದ ನೋಡಿ ಕೈಗಾರಿಕಾ ಕ್ರಾಂತಿ ಎಲ್ಲಾಯಿತು ಮೊದಲು ಕೈಗಾರಿಕಾ ಕ್ರಾಂತಿ ಮೊದಲಾಗಿದ್ದು ಬ್ರಿಟನ್ನಲ್ಲಿ ಬ್ರಿಟನ್ ಅಥವಾ ಇಂಗ್ಲೆಂಡ್ ಅಂತ ನಾವು ಹೇಳ್ತೀವಿ ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಏನು ಕೈಗಾರಿಕಾ ಕ್ರಾಂತಿ ಅಂದ್ರೇನು ಅಂದರೆ ಯಂತ್ರೋಪಕರಣಗಳನ್ನು ಬಳಸಿ ವಸ್ತುಗಳನ್ನು ತಯಾರಿಸ್ತಕ್ಕಂಥ ಒಂದು ವ್ಯವಸ್ಥೆ ಜಾರಿಗೆ ಬಂತು ಕ್ಷಿಪ್ರವಾಗಿ ಅಂತ ಹೇಳ್ತೀವಿ ಅಂದರೆ ಅನೇಕ ವಸ್ತುಗಳನ್ನು ಸುಲಭವಾಗಿ ಬಹು ಬೇಗನೆ ಹೆಚ್ಚೆಚ್ಚು ವಸ್ತುಗಳನ್ನು ತಯಾರಿಸ್ತಕ್ಕಂಥ ಒಂದು ಪದ್ಧತಿ ರೂಢಿಗೆ ಬಂತು ಇದು ಇಂಗ್ಲೆಂಡ್ನಲ್ಲಿ ಪ್ರಥಮತ ಜಾರಿಯಲ್ಲಿ ಬಂತು ನೋಡಿ ಇದರಿಂದ ಭಾರತದಿಂದ ಕರ ಕುಶಲಗಾರರು ನಿರುದ್ಯೋಗಿಗಳಾದರು ಅಂದರೆ ಗೃಹ ಕೈಗಾರಿಕೆಯಲ್ಲಿ ವಸ್ ವಸ್ತುಗಳನ್ನು ಇದ್ದರು ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಇವು ಅವನತಿಯನ್ನು ಹೊಂದ್ತವೆ ನೇಕಾರರು ಉದ್ಯೋಗವನ್ನು ಕಳ್ಕೊಂಡ್ರು ನೋಡಿ ಆರ್ಥಿಕ ಕಾರಣ ಅಂತ ನೇಕಾರರನ್ನು ನಾವು ನೆನಪಿಡ್ಕೋಬೇಕಾಗ್ತದೆ ನೇಕಾರರು ಉದ್ಯೋಗವನ್ನು ಕಳ್ಕೊಳ್ತಾರೆ ಇದರಿಂದ ಇದು ಆರ್ಥಿಕ ಕಾರಣವಾಗುತ್ತೆ ಅಂತಕ್ಕಂಥದ್ದು ಅದರ ಜೊತೆಗೆ ನೋಡಿದು ಗೃಹ ಕೈಗಾರಿಕೆ ಭಾರತದಲ್ಲಿದ್ದಂಥ ಗೃಹ ಕೈಗಾರಿಕೆಗಳು ನೋಡಿ ಚರಕದಿಂದ ಬಟ್ಟೆಯನ್ನು ತಯಾರಿಸ್ತಕ್ಕಂಥ ಗೃಹ ಕೈಗಾರಿಕೆಗಳು ಆದರೆ ಕೈಗಾರಿಕಾ ಕ್ರಾಂತಿಯಿಂದ ಏನಾಯಿತು ಯಂತ್ರೋಪಕರಣಗಳು ದೊಡ್ಡ ದೊಡ್ಡ ಯಂತ್ರೋಪಕರಣಗಳು ಉತ್ಪಾದನೆ ಮಾಡೋದ್ರಿಂದ ಅಲ್ಲಿಂದ ಉತ್ಪಾದಿಸಿದಂಥ ಅನೇಕ ವಸ್ತುಗಳನ್ನು ಬ್ರಿಟನ್ನಿಂದ ಬೇರೆ ಬೇರೆ ದೇಶಗಳಿಗೆ ಅವರು ಮಾರಾಟವನ್ನು ಮಾಡೋದ್ರಿಂದ ನಮ್ಮ ದೇಶದ ಗೃಹ ಕೈಗಾರಿಕೆಗಳು ನಶಿಸಿ ಹೋದವು ಅಂತಕ್ಕಂಥದ್ದು ನೋಡಿ ಗೃಹ ಕೈಗಾರಿಕೆಗಳು ತೀವ್ರ ಆರ್ಥಿಕ ನಷ್ಟವನ್ನು ಅನುಭವಿಸಿದ್ವು ನೋಡಿ ಭಾರತದ ವಸ್ತುಗಳನ್ನು ಇಂಗ್ಲೆಂಡ್ನಲ್ಲಿ ಮಾರಲು ಇಂಗ್ಲೀಷರು ದುಬಾರಿ ಸುಂಕವನ್ನು ಏರಿದ್ರು ಇದುವರೆಗೇನು ಮಾಡ್ತಾಯಿದ್ರು ಅಂದರೆ ಬ್ರಿಟಿಷರು ಭಾರತದ ವಸ್ತುಗಳನ್ನು ತೊಗೊಂಡೋಗಿ ಅವರು ಮಾರಾಟ ಮಾಡ್ತಾಯಿದ್ರು ಆದರೆ ಈಗ ಅವರಲ್ಲೇ ವಸ್ತುಗಳನ್ನು ತಯಾರಿಸುವಂಥ ವ್ಯವಸ್ಥೆ ಆದ್ದರಿಂದ ಅವರ ವಸ್ತುಗಳನ್ನು ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಾಯಿದ್ರು ಭಾರತೀಯ ವಸ್ತುಗಳ ಮೇಲೆ ಹೆಚ್ಚು ಶುಲ್ಕವನ್ನು ದುಬಾರಿ ಅಂದರೆ ಹೆಚ್ಚು ಶುಲ್ಕ ಹೆಚ್ಚು ಶುಲ್ಕವನ್ನು ಏರಿದರು ಹಾಗಾಗಿ ಏನಾಯಿತು ಅಂತಂದರೆ ಭಾರತದ ವಸ್ತುಗಳು ಬೇಡಿಕೆ ಕಡಿಮೆ ಆಯಿತು ಹಾಗಾಗಿ ಭಾರತದ ಕೈಗಾರಿಕೆಗಳು ನಾಶವನ್ನು ಹೊಂದ್ತವೆ ಇದು ಭಾರತ ಆರ್ಥಿಕವಾಗಿ ಹಿಂದುಳಿಯೋದಕ್ಕೆ ಆರ್ಥಿಕವಾಗಿ ಅವನತಿಯನ್ನು ಹೊಂದೋದಕ್ಕೆ ಪ್ರಮುಖವಾದ ಕಾರಣವಾಯಿತು ಹಾಗಾಗಿ ಇದು ಎಂಟನೇ ಐವತ್ತೇಳರ ದಂಗೆಗೆ ಆರ್ಥಿಕ ಕಾರಣ ಅಂಥೇಳಿ ನಾವು ಹೇಳ್ತೀವಿ ನೋಡಿ ಜಮೀನ್ದಾರ ಪದ್ಧತಿಯಿಂದಾಗಿ ಸರ್ಕಾರ ಮತ್ತು ರೈತರ ಮಧ್ಯೆ ಇದ್ದಂಥ ಮಧ್ಯವರ್ತಿಗಳು ಕೃಷಿಕರನ್ನು ಸೋಷಿಸ್ತಿದ್ರು ಇದು ಆರ್ಥಿಕ ಕಾರಣದಲ್ಲಿ ಬರತಕ್ಕಂಥ ಮತ್ತೊಂದು ಪಾಯಿಂಟು ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಕಾರಣವಾಲಿಸು ಹಾಗಾಗಿ ಜಮೀನ್ದಾರರಿಂದ ರೈ ರೈತರು ಮತ್ತು ಕೃಷಿಕರು ಶೋಷಣೆಯನ್ನು ಒಳಗಾಗಬೇಕಾಗ್ತದೆ ಹಾಗಾಗಿ ಇದು ಭಾರತೀಯರಲ್ಲಿ ಬ್ರಿಟಿಷರ ವಿರುದ್ಧ ಮನೋಭಾವನೆ ಬರೋದಕ್ಕೆ ಜಮೀನ್ದಾರಿ ಪದ್ಧತಿಯೂ ಒಂದು ಕಾರಣವಾಯಿತು ಅಂತಕ್ಕಂಥದ್ದು ಮತ್ತೊಂದು ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದಂಥ ಒಂದು ಹಕ್ಕನ್ನು ಹಿಂಪಡೆಯಲಾಯಿತು ತಾಲೂಕುದಾರರು ಅಂತೇಳಿ ಅವರು ಕಂದಾಯವನ್ನು ವಸೂಲಿ ಮಾಡ್ತಾಯಿದ್ರು ಅವರಿಂದ ಹಕ್ಕನ್ನು ಹಿಂಪಡೆಯಲಾಯಿತು ಅಂತಕ್ಕಂಥದ್ದು ಮತ್ತು ಇನಾಮ್ ಆಯೋಗ ಅಂತಂದ್ರೇನು ರಾಜರ ಕಾಲದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿದ್ರೆ ಅಥವಾ ವೀರತ್ವವನ್ನು ತೋರಿಸಿದ್ರೆ ಅಥವಾ ಕವಿ ಪುಂಗಮರಿಗೆ ಒಂದು ಬಳುವಳಿಯಾಗಿ ಭೂಮಿಯನ್ನು ಕೊಡ್ತಾಯಿದ್ರು ಆ ಬಳುವಳಿಯಾಗಿ ನೀಡಿದಂಥ ಭೂಮಿಗೆ ಯಾವುದೇ ರೀತಿಯಾದಂಥ ಸುಂಕವನ್ನು ವಸೂಲಿ ಮಾಡ್ತಾ ಇರಲಿಲ್ಲ ಆದರೆ ಏನು ಮಾಡಿದ್ರು ಅಂತಂದರೆ ಆ ಇನಾಮ್ ಬಳುವಳಿ ಅಂದರೆ ಇನಾಮ್ ಆ ಇನಾಮ್ ಭೂಮಿಯ ಮೇಲೂ ಸುಂಕವನ್ನು ಹೇರೋದಕ್ಕೋಸ್ಕರ ಇನಾಮ್ ಆಯೋಗ ಅಂತಕ್ಕಂಥ ಒಂದು ಆಯೋಗವನ್ನು ನೇಮಿಸಿ ಆ ಭೂಮಿ ಎಷ್ಟಿದೆ ಅಂತಕ್ಕಂಥ ಒಂದು ಲೆಕ್ಕಾಚಾರವನ್ನು ಮಾಡಿ ಅವ್ರಿಗೂ ಸಹ ಸುಂಕ ಹೇರ್ತಕ್ಕಂಥ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾರೆ ಇದು ಸಹ ಆರ್ಥಿಕವಾಗಿ ಅವರು ವಿರೋಧವನ್ನು ಮಾಡೋದಕ್ಕೆ ಕಾರಣವಾಗ್ತದೆ ನೋಡಿ ಕೃಷಿಕರ ತೀವ್ರವಾಗಿ ಆರ್ಥಿಕ ನಷ್ಟವನ್ನು ಅನುಭವಿಸಿದರು ಆರ್ಥಿಕ ನಷ್ಟವನ್ನು ಕೃಷಿಕರು ರೈತರು ಅನುಭವಿಸ್ಬೇಕಾಗ್ತದೆ ಇದು ಆರ್ಥಿಕ ಕಾರಣಗಳು ಮಕ್ಕಳ ಈ ಇಷ್ಟು ಪಾಯಿಂಟನ್ನು ನೀವು ಮೂರು ಅಂಕದ ಪ್ರಶ್ನೆಗಳಿಗೆ ನೀವು ಬರೀಬೇಕಾಗ್ತದೆ ನೋಡಿ ನೆಕ್ಸ್ಟು ಮೂರನೇ ಕಾರಣ ಆಡಳಿತಾತ್ಮಕ ಕಾರಣ ಇದುವರೆಗೂ ನೀವು ರಾಜಕೀಯ ಕಾರಣ ನೋಡಿದ್ರಿ ಆರ್ಥಿಕ ಕಾರಣ ನೋಡಿದ್ರಿ ಇದು ಮೂರನೇದು ಆಡಳಿತಾತ್ಮಕ ಕಾರಣ ಅಂದರೆ ಭಾರತದಲ್ಲಿ ಬ್ರಿಟಿಷರು ಆಳ್ವಿಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಹೊಸ ಪದ್ಧತಿಯನ್ನು ಅವ್ರಿಗೆ ಜಾರಿಗೆ ತಂದ್ರಲ್ಲ ಈ ಒಂದು ಕಾರಣ ಭಾರತೀಯರಲ್ಲಿ ಅವರ ಮನೋಭಾವನೆಯನ್ನು ಬದಲಾವಣೆಗೆ ಕಾರಣವಾಯಿತು ಅದು ಏಕೆ ಅಂತಂದ್ರೆ ನೋಡಿ ಇಂಗ್ಲೀಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ನಮ್ಮ ಭಾರತದಲ್ಲಿ ಹಿಂದೆ ಹಿಂದಿನಿಂದಲೂ ಹಿಂದೂ ಮುಸ್ಲು ಮುಸ್ಲಿಮರ ಕಾಯ್ದೆಗಳು ಜಾರಿಯಲ್ಲಿದ್ದವು ಆದರೆ ಬ್ರಿಟಿಷರು ಭಾರತದ ಬಂದ ಮೇಲೆ ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು ನೋಡಿ ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಅನ್ವಯವಾಗುತ್ತಿತ್ತು ನೋಡಿ ಕಾನೂನು ಅವರು ಜಾರಿಗೆ ತಂದರು ಆದರೆ ಅಲ್ಲಿ ಪಕ್ಷಪಾತ ಪಕ್ಷಪಾತ ಅಂದ್ರೇನು ಬೇರೆ ಬೇರೆ ಬೇ ಭೇದ ಭಾವವನ್ನು ಮಾಡ್ತಕ್ಕಂಥದ್ದು ಮತ್ತು ಭಾರತೀಯರಿಗೆ ಪ್ರತ್ಯೇಕ ಯುರೋಪಿಯರಿಗೆ ಬೇರೆ ಭಾರತೀಯರಿಗೆ ಬೇರೆ ಅಂತಕ್ಕಂಥ ನಿಯಮವನ್ನು ಅವರು ಅನ್ವಯಿಸಿದ್ರಿಂದ ಇದು ಆಡಳಿತಾತ್ಮಕ ಕಾರಣಕ್ಕೆ ಸಮಸ್ಯೆ ಆಯಿತು ಅಂತಕ್ಕಂಥದ್ದು ಮತ್ತು ಜೊತೆಗೆ ಇಂಗ್ಲೀಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲೀಷರ ಪರವಾಗಿ ನ್ಯಾಯದಾನ ಮಾಡ್ತಾಯಿದ್ರು ಅಂದರೆ ಬ್ರಿಟಿಷರೇನಾದರೂ ಒಂದು ತಪ್ಪನ್ನು ಮಾಡಿದರೆ ಅದನ್ನು ನ್ಯಾಯಕರಣಕ್ಕೆ ತಂದು ಹೋದಾಗ ಅವರು ಇಂಗ್ಲೀಷರ ಪರವಾಗಿ ವಾದಸ್ ನ್ಯಾಯವನ್ನು ನೀಡ್ತಾ ಇದ್ರು ಹೊರತು ಭಾರತೀಯರ ಪರವಾಗಿ ನ್ಯಾಯದಾನವನ್ನು ನೀಡ್ತಾ ಇರಲಿಲ್ಲ ಅವರೇನೇ ತಪ್ಪು ಮಾಡಿದ್ರು ಇಂಗ್ಲೀಷರಿಗೆ ನ್ಯಾಯದಾನವನ್ನು ನೀಡ್ತಾ ಇದ್ರು ಅಂತಕ್ಕಂಥದ್ದು ಮತ್ತು ಮತ್ತೊಂದು ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆ ಆಯಿತು ಇದುವರೆಗೂ ಏನಾಗಿತ್ತು ಅಂತಂದರೆ ಸ್ಥಳೀಯ ಭಾಷೆಗಳು ಒಂದು ನ್ಯಾಯಾಲಯ ಭಾಷೆ ಆಗಿತ್ತು ಅಂತ ಹೇಳ್ತೀವಿ ಅಥವಾ ಅದು ಈಗ ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆ ಆಯಿತು ಈ ಆಂಗ್ಲ ಭಾಷೆಯಿಂದಾಗಿ ಎಷ್ಟೋ ಜನರಿಗೆ ಅದು ಇರಲಿಲ್ಲ ಅಂಥೇಳಿ ಹೊಸ ಕಾನೂನುಗಳು ಆಶಯಗಳು ಜನರಿಗೆ ಅರಿವಾಗಲಿಲ್ಲ ಯಾಕಂದರೆ ಆಂಗ್ಲ ಭಾಷೆ ಎಲ್ರಿಗೂ ಇಲ್ಲ ಆದ್ದರಿಂದ ಜನರಿಗೆ ಕಾನೂನಿನ ಆಶಯಗಳು ಅಂದರೆ ಏನು ಏನು ಕಾನೂನಿನಿಂದ ಏನು ಅನುಕೂಲಗಳಾಗ್ತಾಯಿದೆ ಆಶಯಗಳೇನು ಅದರದು ಅಂತಕ್ಕಂಥದ್ದು ಜನರಿಗೆ ಅರಿವಿಗೆ ಬರಲಿಲ್ಲ ಅಂತಕ್ಕಂಥದ್ದು ಈ ಇಷ್ಟು ಕಾರಣಗಳು ಆಡಳಿತಾತ್ಮಕ ಕಾರಣಗಳಾಗ್ತವೆ ನೋಡಿ ನೆಕ್ಸ್ಟ್ ನಾಲ್ಕನೇದು ಸೈನಿಕ ಕಾರಣ ಈಗ ಬರ್ಕೊಳ್ತಾ ಇದ್ದೀರಲ್ಲ ಮಕ್ಕಳೇ ಸೈನಿಕ ಕಾರಣ ಇದು ನಾಲ್ಕನೇ ಕಾರಣ ಸೈನಿಕರು ಸಹ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದೆ ಅಂದರೆ ಭಾರತೀಯ ಸೈನಿಕರಲ್ಲದೆ ಬ್ರಿಟಿಷ್ ಸೈನ್ಯದಲ್ಲೂ ಸಹ ಭಾರತೀಯರಿದ್ದರು ಆ ಭಾರತೀಯರು ಬ್ರಿಟಿಷ್ ಸೈನ್ಯದಲ್ಲಿದ್ದಂಥ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಅದು ಸೈನಿಕ ಕಾರಣ ಅಂತಲೇ ಹೇಳ್ತೀವಿ ಅದಕ್ಕೇನಪ್ಪ ಕಾರಣ ಅಂತ ಅಂದರೆ ಮೊದಲನೇ ಪಾಯಿಂಟು ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳು ಸ್ಥಿತಿ ಗಂಭೀರವಾಗಿತ್ತು ಅಂದರೆ ಅವರ ಸ್ಥಿತಿ ಗಂಭೀರವಾಗಿತ್ತು ಅವ್ರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಇರಲಿಲ್ಲ ಹಾಗಾಗಿ ಅವರ ಸ್ಥಿತಿ ಗಂಭೀರವಾಗಿತ್ತು ಅಂತ ನಾವು ಹೇಳ್ತೀವಿ ಮತ್ತು ನೆಕ್ಸ್ಟು ನೋಡಿ ಸಿಪಾಯಿಗಳ ಒಂದು ಚಿತ್ರಣ ಆಂಗ್ಲ ಸೈನಿಕರಿಗಿದ್ದಂಥ ಸ್ಥಾನಮಾನಗಳು ಅಂದರೆ ಅವರಿಗೆ ಪೊಸಿಷನ್ಸ್ ಏನು ಕೊಡ್ತಾಯಿದ್ರು ಮತ್ತು ವೇತನ ಬಡ್ತಿ ಅವಕಾಶಗಳು ಭಾರತೀಯರಿಗೆ ಇರಲಿಲ್ಲ ಅಂದರೆ ಭಾರತೀಯರು ಸೈನಿಕರಾಗಿ ಸೇರಿದ ಮೇಲೆ ಕೊನೆಯವರೆಗೂ ಸೈನಿಕರಾಗಿಯೇ ಕೆಲಸವನ್ನು ಮಾಡಬೇಕಾಗಿತ್ತು ಅದೇ ಅದ ಅದಾಗ ತಾನೇ ಸೇರಿದಂಥ ಬ್ರಿಟಿಷ್ ಸೈನಿಕ ಮುಂದೆ ಅವನು ಬಡ್ತಿಯನ್ನು ಪಡೆದು ಹೆಚ್ಚು ಹೆಚ್ಚು ವೇತನವನ್ನು ಪಡಿತಕ್ಕಂಥ ಸ್ಥಾನಗಳಿಗೆ ಅವನು ಹೋಗ್ತಾ ಇದ್ದ ಆದರೆ ಭಾರತೀಯರಿಗೆ ಆ ಅವಕಾಶಗಳು ಇರಲಿಲ್ಲ ಹಾಗೆ ಮಕ್ಕಳ ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ನೋಡಿ ಈಗ ನಾಲ್ಕು ಪ್ರಶ್ನೆಗಳ ಮೂರು ಅಂಕದ ಪ್ರಶ್ನೆಗಳನ್ನು ನೀವು ಅಧ್ಯಯನ ಮಾಡಿದಿರಿ ನಾಲ್ಕು ಕಾರಣಗಳನ್ನು ಮುಂದೆ ಒಂದು ಚಟುವಟಿಕೆ ನೋಡಿ ಚಟುವಟಿಕೆಯಲ್ಲಿ ನೋಡಿ ಈ ಕೆಳಗಿನ ಪ್ರ ಪ್ರಶ್ನೆಗಳಿಗೆ ನಾಲ್ಕು ಉತ್ತರಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಅಲ್ವಾ ಮಲ್ಟಿಪಲ್ ಚಾಯ್ಸ್ ಅಂತ ನಾವು ಹೇಳ್ತೀವಿ ನಾಲ್ಕು ಉತ್ತರಗಳು ಬಹು ಆಯ್ಕೆ ಉತ್ತರಗಳು ಮೊಘಲ್ ಸಾಮ್ರಾಜ್ಯದ ಕೊನೆಯ ಚಕ್ರವರ್ತಿ ನೋಡಿ ಬರ್ಕೊಳ್ಳಿ ಈ ಪ್ರಶ್ನೆನಾ ಮೊಘಲ್ ಚಕ್ರವರ್ತಿ ಯಾರು ಈಗ ಯಾಕಂದರೆ ಎಕ್ಸಾಮಲ್ಲಿ ಬಹುಆಯಿಕೆ ಪ್ರಶ್ನೆಗಳಲ್ಲಿ ಬರ್ಬೋದು ಅದಕ್ಕೋಸ್ಕರ ನೀವು ಬರ್ಕೊಳ್ಳಿ ನಾಲ್ಕು ಆಪ್ಷನ್ಗಳನ್ನ ಬರ್ಕೊಳ್ಳಿ ಮೊಘಲ್ ಸಾಮ್ರಾಜ್ಯದ ಕೊನೆಯ ಚಕ್ರವರ್ತಿ ಮೊದಲನೇದಿದೆ ಬಹದ್ದೂರ್ ಶಾ ಎರಡನೇದು ಔರಂಗಜೇಬ್ ಮೂರನೇದು ಸಿ ಎರಡನೇ ಶಾಹಾಲಂ ಡಿ ಬಾಬರ್ ನೋಡಿದ್ರಲ್ಲಿ ಉತ್ತರ ಯಾವುದು ಮಕ್ಕಳ ಈಗಾಗಲೇ ಉತ್ತರ ಗುರುಸಿದ್ದೀರಾ ಸರಿಯಾದ ಉತ್ತರ ಬಹದ್ದೂರ್ ಶಾ ಹಾಗೆ ಮಕ್ಕಳ ಮತ್ತೊಂದು ಪ್ರಶ್ನೆ ಇನಾಮ್ ಭೂಮಿ ವಾಪಸ್ ಪಡೆಯಲು ನೇಮಿಸಿದ ಆಯೋಗ ಯಾವುದು ಎ ನಂಜುಂಡಪ್ಪ ಆಯೋಗ ಬಿ ವುಡ್ಸ್ ಆಯೋಗ ಸಿ ಇನಾಮ್ ಆಯೋಗ ಡಿ ಕೊಠಾರಿ ಆಯೋಗ ಸರಿ ಉತ್ತರ ಅಲ್ಲೇ ಹೆಸರಲ್ಲೇ ಇದೆ ಇನಾಮ್ ಅನ್ನ ಹೆಸರು ಬಂದಿದೆ ನೋಡಿ ಇನಾಮ್ ಆಯೋಗ ಮತ್ತೊಂದು ಪ್ರಶ್ನೆ ಲಕ್ನೋದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಂಥ ವೀರ ಮಹಿಳೆ ನೋಡಿ ನಾಲ್ಕು ಹೆಸರು ಇದೆ ಮಕ್ಕಳ ಬರ್ಕೊಳ್ಳಿ ಎ ಅಬ್ಬಕ್ಕ ಬಿ ಬೇಗಮ್ ಹಜರತ್ ಮಹಲ್ ಸಿ ಕಿತ್ತೂರು ರಾಣಿ ಚೆನ್ನಮ್ಮ ಡಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸರಿಯಾದ ಉತ್ತರ ಬೇಗಮ್ ಹಜರತ್ ಮಹಲ್ ಇನ್ನೊಂದು ಹಂತಕ್ಕೆ ನಾವು ಹೋಗ್ತಾ ಇದ್ದೀವಿ ದಂಗೆ ನಡೆಯೋದಕ್ಕೆ ತಕ್ಷಣದ ಕಾರಣ ಈಗಾಗಲೇ ನಾಲ್ಕು ಕಾರಣಗಳನ್ನು ನೀವು ನೋಡಿದ್ದೀರಾ ನಾಲ್ಕು ಕಾರಣಗಳಿಗೆ ಒಂದೊಂದು ಕಾರಣಗಳಲ್ಲೂ ನೀವು ಬ್ರಿಟಿಷರ ವಿರುದ್ಧ ಅವರು ಯಾಕೆ ಜನರು ದಂಗೆ ಎದ್ರು ಅನ್ನೋದಕ್ಕೆ ನೀವು ಕಾರಣಗಳನ್ನು ನೋಡಿದ್ದೀರಾ ಇಲ್ಲಿ ತಕ್ಷಣದ ಕಾರಣ ಯಾವುದೋ ಒಂದು ಸಂದರ್ಭ ಈ ದಂಗೆ ಚಾಲನೆಗೆ ಅವಕಾಶ ಬೇಕಾಗಿತ್ತು ಈ ಎಷ್ಟು ಇಷ್ಟೆಲ್ಲ ವಿರೋಧಗಳಿದ್ರೂ ದಂಗೆ ಪ್ರಾರಂಭ ಆಗಲಿಲ್ಲ ಆದರೆ ಪ್ರಾರಂಭಕ್ಕೆ ಒಂದು ತಕ್ಷಣವಾದ ಕಾರಣ ಬೇಕಾಗಿತ್ತು ಅದನ್ನ ಹೇಳ್ತೀವಿ ತಕ್ಷಣದ ಕಾರಣ ಏನಿದೆ ನೋಡಿ ಇಂಗ್ಲೀಷ್ ಸೇನೆಯಲ್ಲಿದ್ದಂಥ ಹೆಚ್ಚಿನ ಪ್ರಮಾಣದ ಸಿಪಾಯಿಗಳು ಭಾರತೀಯ ಸಿಪಾಯಿಗಳು ತಾವೆಲ್ಲರೂ ಒಂದಾಗಿ ಹೋರಾಡಿದರೆ ಬ್ರಿಟಿಷರನ್ನು ಭಾರತದಿಂದ ಓಡಿಸ್ಬೋದು ಅಂತಕ್ಕಂಥ ಆತ್ಮವಿಶ್ವಾಸ ಇತ್ತು ಯಾಕಂದರೆ ಬ್ರಿಟಿಷ್ ಸೈನ್ಯದಲ್ಲಿದ್ದಂಥವರು ಬ್ರಿಟಿಷ್ ಸೈನಿಕರು ಕಡಿಮೆ ಪ್ರಮಾಣದಲ್ಲಿದ್ದರು ಆದರೆ ಹೆಚ್ಚು ಪ್ರಮಾಣದಲ್ಲಿದ್ದಂಥವರೇ ಭಾರತೀಯ ಸೈನಿಕರು ಆ ಭಾರತೀಯ ಸೈನಿಕರು ತಮ್ಮ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡ್ರು ಈ ಕಡಿಮೆ ಜನ ಇರತಕ್ಕಂಥ ಬ್ರಿಟಿಷರನ್ನು ನಾವು ಭಾರತದಿಂದ ಓಡಿಸ್ಬೋದು ಯಾವಾಗ ನಾವೆಲ್ಲರೂ ಒಂದಾದಾಗ ಅವರನ್ನು ಓಡಿಸ್ಬೋದು ಅಂತಕ್ಕಂಥ ಒಂದು ಮನೋಭಾವನೆ ಅವರಿಗೆ ಬಂತು ಅದರ ಜೊತೆಗೆ ಅದರ ಜೊತೆಗೆ ನೋಡಿ ಇಲ್ಲಿ ಒಂದು ಬಂದೂಕದ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಿ ಮಕ್ಕಳ ಇದು ಏನು ಈ ಪುಸ್ತಕದಲ್ಲಿ ನೀವು ಪಾಠವನ್ನು ಓದಿದರೆ ನಿಮ್ಗೆ ಗೊತ್ತಾಗ್ತದೆ ಈ ಬಂದೂಕು ಬ್ರಿಟಿಷರು ಹೊಸದಾಗಿ ಜಾರಿಗೆ ತಂದಂಥ ಒಂದು ಬಂದೂಕಿನ ಹೆಸರು ಏನಿದ್ರೆ ಹೆಸರು ಈ ಬಂದೂಕಿನ ಹೆಸರು ನೋಡಿ ಯಾವುದು ರಾಯಲ್ ಎನ್ಫೀಲ್ಡ್ ಅಂತಕ್ಕಂಥದ್ದು ನೋಡಿ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಅಂತಕ್ಕಂಥ ಹೊಸ ಒಂದು ಬಂದೂಕನ್ನು ನೀಡಿದರು ಹಾಂ ಇದು ಹೇಗೆ ಕಾರಣವಾಯಿತು ರಾಯಲ್ ಎನ್ಫೀಲ್ಡ್ಗೂ ದಂಗೆ ಪ್ರಾರಂಭ ಆಗೋದಕ್ಕೂ ಕಾರಣ ಏನು ನೋಡಿ ಇಲ್ಲೊಂದು ಚಿತ್ರ ಬಂತು ನೋಡಿ ಇದು ತೋಟ ಅಂತ ನಾವು ಹೇಳ್ತೀವಿ ಮದ್ದು 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 ಅದನ್ನು ತೆಗೆದು ಬಾಯಲ್ಲಿ ಕಚ್ಚಿ ಆ ತುಪಾಕಿ ಒಳಗಡೆ ಹಾಕಬೇಕಾಗಿತ್ತು ಮದ್ದನ್ನು ಬಾಯನ್ನು ಕಚ್ಚಬೇಕಾದ್ರೆ ಆ ಒಂದು ತುಪಾಕಿಯ ಮದ್ದಿನ ಮುಂದಗಡೆ ಭಾಗಕ್ಕೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಎಂಬತಕ್ಕಂಥ ವದಂತಿ ಹಬ್ಬಿತು ದಂಗೆಗೆ ಇದು ಪ್ರಮುಖವಾದಂಥ ಕಾರಣವಾಯಿತು ಏನು ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಬಳಸ್ತಕ್ಕಂಥ ತೋಟಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಅಂತಕ್ಕಂಥ ವದಂತಿ ಇದು ನೋಡಿ ತಕ್ಷಣದ ಕಾರಣ ಅಂದ ತಕ್ಷಣ ಇದು ನೆನ್ಪಿಟ್ಕೊಳ್ಬೇಕು ರಾಯಲ್ ಎನ್ಫೀಲ್ಡ್ ನೆನ್ಪಿಟ್ಕೊಳ್ಬೇಕು ತೋಟ ನೆನ್ಪಿಟ್ಕೊಳ್ಬೇಕು ಹಂದಿ ಮತ್ತು ಹಸುವಿನ ಕೊಬ್ಬು ಇವೆರಡನ್ನು ನೆನ್ಪಿಟ್ಕೊಳ್ಬೇಕು ಮಕ್ಕಳ ನೋಡಿ ಇಲ್ಲೇನಾಯಿತು ಸಮಸ್ಯೆ ಅಂತ ಅಂದರೆ ನೋಡಿ ಇದು ಈ ಒಂದು ಇದನ್ನು ಬಾಯಿಂದ ಕಚ್ಚಿ ತೆಗಿಬೇಕಾಗಿತ್ತು ಬಾಯಿಂದ ಕಚ್ಚಿ ತೆಗಿಬೇಕು ಅಂತಂದರೆ ಹಂದಿ ಅಥವಾ ಹಸು ಏನು ಅಂತಂದರೆ ಹಸು ಹಿಂದುಗಳಿಗೆ ಪವಿತ್ರ ಹಸು ಹಿಂದುಗಳಿಗೆ ಪವಿತ್ರವಾದಂಥದ್ದು ಹಂದಿ ಮುಸ್ಲಿಮರಿಗೆ ನಿಷಿದ್ಧ ನಿಷಿದ್ಧ ಅಂತ ಅಂದರೆ ರೆಫ್ಯೂಸ್ ಮಾಡೋದು ಅಂದರೆ ಅವರು ಅದನ್ನು ಬಳಸೋದೇ ಇಲ್ಲ ಹಂದಿಯನ್ನು ಮುಸ್ಲಿಮರು ಬಳಸೋದಿಲ್ಲ ಆದರೆ ಹಸು ಹಿಂದೂಗಳಿಗೆ ಪವಿತ್ರ ನಾವು ಗೋಮಾತೆ ಅಂಥೇಳಿ ಹಸುವನ್ನು ಪೂಜಿಸ್ತೀವಿ ಪೂಜಿಸಿ ನಾವು ಒಂದು ಗೋ ಮಾತೆ ಅಂತಕ್ಕಂಥ ಪವಿತ್ರ ಸ್ಥಾನದಲ್ಲಿ ಹಸುವನ್ನು ನಾವು ಇಟ್ಟಿದ್ದೀವಿ ಅದೇ ಮುಸ್ಲಿಮರು ಹಂದಿ ಮಾಂಸವನ್ನು ಬಳಸೋದೇ ಇಲ್ಲ ನಿಷಿದ್ಧ ಅವರು ಉಪಯೋಗಿಸೋದೇ ಇಲ್ಲ ಅದನ್ನು ಆದರೆ ಈ ತುಪಾಕಿಗೆ ಈ ಒಂದು ತೋಟಾಗೆ ಹಂದಿ ಮತ್ತು ಹಸುವಿನ ಅಂದರೆ ಇಬ್ಬರಿಗೂ ಹಿಂದೂ ಮತ್ತು ಮುಸ್ಲಿಮರಿಗೂ ವಿರುದ್ಧವಾದಂಥ ಒಂದು ಚಟುವಟಿಕೆ ಆಯಿತು ಇದು ಹಿಂದೂಗಳಿಗೂ ಒಂದು ಕಡೆ ಹಿಂದೂಗಳಿಗೆ ಮುಜುಗರ ಮತ್ತೊಂದು ಕಡೆ ಮುಸ್ಲಿಮರಿಗೂ ಮುಜುಗರ ಈ ಒಂದು ಮುಜುಗರವಾದಂಥ ಒಂದು ಸಂದರ್ಭ ಈ ಒಂದು ಹೋರಾಟಕ್ಕೆ ಪ್ರಮುಖವಾದಂಥ ಕಾರಣವಾಯಿತು ನೋಡಿ ಮಕ್ಕಳ ಹಿಂದೂಗಳಿಗೆ ಅಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು ಅಂದರೆ ಹಂದಿನವರು ಬಳಸಾಗಿಲ್ಲ ಬಳಸಿದ್ರೆ ಧರ್ಮಭ್ರಷ್ಟರಾಗ್ತಾರೆ ಅದೇ ರೀತಿ ಹಿಂದೂಗಳಿಗೆ ಹಸು ಪವಿತ್ರ ಹಸುವಿನ ಕೊಬ್ಬನ ಅವರು ತಿಂದದ್ರಿಂದ ಅವರು ಧರ್ಮಭ್ರಷ್ಟರಾಗ್ತಾಯಿದ್ರು ಅಂದಿಯ ಕೊಬ್ಬನ ಅವರು ತಿನ್ನೋ ತಿನ್ನೋದ್ರಿಂದ ಮುಸ್ಲಿಮರು ಧರ್ಮಭ್ರಷ್ಟರಾಗ್ತಾಯಿದ್ರು ಇದು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣವಾಯಿತು ಅಂತಕ್ಕಂಥದ್ದು ಮತ್ತು ನೋಡಿ ಈ ಸಂದರ್ಭದಲ್ಲಿ ನೋಡಿ ಈ ಸಂದರ್ಭದಲ್ಲಿ ಹೋರಾಟ ಪ್ರಾರಂಭ ಆಗ್ತದೆ ಭರಗ್ಪುರದಲ್ಲಿ ಪ್ರಾರಂಭ ಆಗ್ತದೆ ಹೋರಾಟ ಇದುವರೆಗೂ ಈ ಒಂದು ಇದರಲ್ಲಿ ನೀವು ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ರಿ ಮಕ್ಕಳ ಮುಂದಿನ ಒಂದು ಪಾಠದಲ್ಲಿ ಮುಂದುವರೆದ ಪಾಠವಾಗಿ ಇನ್ನಷ್ಟು ವಿಚಾರಗಳನ್ನು ತಿಳಿಯಬಹುದು ನೋಡಿ ಈ ದಿನ ನೀವು ಕಲ್ತಂಥ ವಿಚಾರಗಳು ಈ ದಿನದ ಕಲಿಕೆಯ ಇನ್ನೋಟ ನೀವೇನೇನು ಕಲ್ತ್ರಿ ಈ ದಿನ ಅಂತ ನಾವು ನೋಡೋದಾದರೆ ನೋಡಿ ಮಕ್ಕಳ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ನೀವು ತಿಳ್ಕೊಂಡ್ರಿ ಅದರಲ್ಲಿ ಯಾವ್ಯಾವ ಕಾರಣಗಳನ್ನು ತಿಳ್ಕೊಂಡಿದ್ದೀರಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಯಾವ್ಯಾವ ಕಾರಣಗಳು ಮೊದಲನೇ ಕಾರಣ ರಾಜಕೀಯ ಕಾರಣ ಎರಡನೇ ಕಾರಣ ಆರ್ಥಿಕ ಕಾರಣ ಮೂರನೇ ಕಾರಣ ಆಡಳಿತಾತ್ಮಕ ಕಾರಣ ನಾಲ್ಕನೇದು ಸೈನಿಕ ಕಾರಣ ಈ ನಾಲ್ಕು ಕಾರಣಗಳನ್ನು ತಿಳ್ಕೊಂಡಿದ್ದೀರಾ ಅದರ ಜೊತೆಗೆ ತಕ್ಷಣದ ಕಾರಣ ನೋಡಿ ತಕ್ಷಣದ ಕಾರಣ ಅಂತಕ್ಷಣ ನೀವು ನೆನ್ಪಿಳ್ಕೊಬೇಕು ಈ ನಾಲ್ಕು ಕಾರಣಗಳಿಗೂ ಒಂದೊಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೊಂಡು ಮುಂದುವರ್ಸ್ಕೊಳ್ಬೇಕು ರಾಜಕೀಯ ಕಾರಣ ತಕ್ಷಣ ದತ್ತು ಮಕ್ಕಳಿಗೆ ಕಿಲ್ಲ ಲಾರ್ಡ್ ಡಾಲ್ ಹೌಸಿ ನೆನ್ಪಿಟ್ಕೊಳ್ಬೇಕು ಅನೇಕ ಪ್ರದೇಶಗಳು ಅವನು ವಸ್ತುಪಡಿಸ್ಕೊಂಡ ಅಂತಕ್ಕಂಥದ್ದು ಆರ್ಥಿಕ ಕಾರಣ ತಕ್ಷಣ ಕೈಗಾರಿಕಾ ಕ್ರಾಂತಿಯನ್ನು ನೆನ್ಪಿಟ್ಕೋಬೇಕು ನೀವು ಕೈಗಾರಿಕಾ ಕ್ರಾಂತಿಯನ್ನು ನೆನ್ಪಿಟ್ಕೊಂಡು ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಆದ್ದರಿಂದ ಭಾರತೀಯ ವಸ್ತುಗಳಿಗೆ ತಗೊಳ್ಳೋದು ಬೇಡಿಕೆ ಕಡಿಮೆಯಾಗಿ ಭಾರತೀಯ ಕೈಗಾರಿಕೆಗಳು ನಾಶವಾದವು ಮತ್ತು ಅವರು ಕೆಲಸವನ್ನು ಕಳ್ಕೊಂಡ್ರು ಅನ್ನೋದು ಆಡಳಿತಾತ್ಮಕ ಕಾರಣ ತಕ್ಷಣ ಇಂಗ್ಲೀಷ್ ಆಡಳಿತ ಭಾಷೆ ಆಯಿತು ಹೊಸ ಕಾನೂನುಗಳನ್ನು ಜಾರಿಗೆ ತಂದರು ಅದನ್ನು ನೆನ್ಪಿಟ್ಕೋಬೇಕು ಅದೇ ರೀತಿ ಸೈನಿಕ ಕಾರಣ ತಕ್ಷಣ ಬ್ರಿಟಿಷ್ ಸೈನ್ಯದಲ್ಲಿ ಸೈನಿಕರ ಸ್ಥಿತಿ ಶೋಚನೀಯವಾಗಿತ್ತು ಅವ್ರಿಗೆ ಯಾವುದೇ ರೀತಿ ಬಡ್ತಿ ಇರಲಿಲ್ಲ ಯಾವುದೇ ರೀತಿ ವೇತನ ಕಡಿಮೆ ಇತ್ತು ಮತ್ತು ಯಾವುದೇ ರೀತಿಯ ಅವಕಾಶಗಳು ಹೆಚ್ಚು ಮುಂದಿನ ಅವಕಾಶಗಳು ಇರಲಿಲ್ಲ ಅಂತಕ್ಕಂಥದ್ದು ನೋಡಿ ತಕ್ಷಣದ ಕಾರಣ ತಕ್ಷಣ ಎನ್ಫೀಲ್ಡ್ ಬ ರಾಯಲ್ ಎನ್ಫೀಲ್ಡ್ ಬಂದೂಕು ಹಸು ಮತ್ತು ಹಂದಿಯ ಕೊಬ್ಬನ ಸವಿರಿದಂಥ ತೋಟ ಇದನ್ನು ನೆನ್ಪಿಟ್ಕೋಬೇಕಾಗ್ತದೆ ಮಕ್ಕಳ ನೋಡಿ ಗೃಹಪಾಠ ಮಾಡೋಣವೇ ಹಾಂ ಗೃಹಪಾಠ ನೋಡಿ ಈ ಪ್ರಶ್ನೆಗಳು ನಿಮಗೆ ಮೂರು ಅಥವಾ ನಾಲ್ಕು ಅಂಕಗಳಿಗೆ ಬರತಕ್ಕಂಥ ಪ್ರಶ್ನೆಗಳು ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನೋಡಿ ದತ್ತು ಮಕ್ಕಳಿಗೆ ಹಾಕಿಲ್ಲ ಎಂಬ ನೀತಿಯಿಂದ ಪರಿಣಾಮಗಳು ಯಾವುವು ವಿಶ್ಲೇಷಿಸಿ ನೋಡಿ ಅಂದ ತಕ್ಷಣ ರಾಜಕೀಯ ಕಾರಣ ಅಂತಂದರೂ ಈ ಉತ್ತರವನ್ನೇ ಬರೀಬೇಕು ರಾಜಕೀಯ ಕಾರಣ ಕಾರಣವು ಎಂಟುನೂರೈವತ್ತೇಳ ದಂಗೆಗೆ ಕಾರಣವಾಯಿತು ಅಂದ್ರೂ ಇದೇ ದತ್ತು ಮಕ್ಕಳಿಗೆ ಹಾಕಿಲ್ಲ ಎಂಬ ನೀತಿ ಪರಿಣಾಮ ಅಂತ ಅಂದ್ರೂ ಅದೇನೇ ಮಕ್ಕಳ ಅದೇ ರೀತಿ ಮತ್ತೊಂದು ಸಾವಿರದ ಎಂಟುನೂರ ಐವತ್ತೇಳ ದಂಗೆ ಆರ್ಥಿಕ ಬದಲಾವಣೆಗೆ ಹೇಗೆ ಕಾರಣವಾಯಿತು ಅಂದ ತಕ್ಷಣ ನೀವು ಕೈಗಾರಿಕಾ ಕ್ರಾಂತಿಯನ್ನು ನೆನಪಿಟ್ಕೋಬೇಕು ಬರೀಬೇಕಾಗ್ತದೆ ಆರಕ್ಕಿಂತ ಹೆಚ್ಚು ಪಾಯಿಂಟ್ಗಳನ್ನು ಈ ಪ್ರಶ್ನೆಗೆ ನೀವು ಬರೀಬೇಕಾಗ್ತದೆ ಆರ್ಥಿಕ ಬದಲಾವಣೆಗಳು ಭಾರತದಲ್ಲಿ ಆರ್ಥಿಕ ಬದಲಾವಣೆಗಳು ಹೇಗಾದವು ಒಂದು ಕಡೆ ಶ್ರೀಮಂತವಾದಂಥ ರಾಷ್ಟ್ರ ತನ್ನ ಆರ್ಥಿಕತೆಯನ್ನು ಹೇಗೆ ಕಳ್ಕೊಳ್ತು ಬ್ರಿಟಿಷರ ಒಂದು ನೀತಿಯಿಂದಾಗಿ ಅಂತಕ್ಕಂಥದ್ದು ಮತ್ತು ಸಾವಿರದ ಎಂಟುನೂರ ಐವತ್ತರ ದಂಗೆಯಲ್ಲಿ ಸೈನಿಕ ಧಾರ್ಮಿಕ ಮನೋಭಾವವನ್ನು ಪ್ರಚೋದಿಸಿದ ಅಂಶಗಳು ಧಾರ್ಮಿಕ ಮನೋಭಾವನೆ ಒಂದು ಸಾಗರೋತ್ತರ ಪ್ರಯಾಣ ಮಾಡಬೇಕು ಅನ್ನೋದು ಒಂದು ಮತ್ತೊಂದು ಹಂದಿ ಮತ್ತು ಹಸುವಿನ ಕೊಬ್ಬನ ಸವರಿದ್ದಾರೆ ಅಂತಕ್ಕಂಥದ್ದು ಈ ಪಾಯಿಂಟ್ಗಳನ್ನು ನೀವಲ್ಲಿ ನಮೂದಿಸ್ಬೇಕಾಗ್ತದೆ ನೋಡಿ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣಗಳೇನು ನೋಡಿ ತಕ್ಷಣದ ಕಾರಣ ಅಂತಕ್ಕಂಥದ್ದನ್ನು ನೀವು ಬರೀಬೇಕಾಗ್ತದೆ ನೋಡಿ ನೆಕ್ಸ್ಟು ಮುಂದೆ ಚಟುವಟಿಕೆ ಮಾಡೋಣವೆ ಈ ನೋಡಿ ಚಟುವಟಿಕೆ ಭಾರತದ ಭೂಪಟವನ್ನು ಬರೆದು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿಯಿಂದ ಬ್ರಿಟಿಷರ ವಾಸವಾದ ಸಂಸ್ಥಾನಗಳನ್ನು ಗುರುತಿಸಿ ಈಗಾಗಲೇ ನಾನು ಈ ಚಿತ್ರಣದಲ್ಲಿ ತೋರಿಸಿದ್ದೀನಿ ಭಾರತದ ನಕ್ಷೆಯನ್ನು ತೋರಿಸಿದ್ದೀನಿ ನಾಲ್ಕು ಪ್ರದೇಶಗಳನ್ನು ನಾನು ಗುರುತಿಸಿದ್ದೀನಿ ಅದನ್ನು ನೀವು ಬರ್ಕೊಳ್ಳಿ ನೋಟಲ್ಲಿ ಬರೆದು ಆ ಪ್ರದೇಶಗಳನ್ನು ಗುರುತಿಸ್ತಕ್ಕಂಥ ಒಂದು ಚಟುವಟಿಕೆಯನ್ನು ಮಾಡಿ ಮಕ್ಕಳ ನೋಡಿ ಇದುವರೆಗೂ ಈ ಪಾಠವನ್ನು ಆಲಿಸಿದ್ದೀರಾ ಇದು ಪಾಠ ಇನ್ನೂ ಮುಂದುವರಿಯುತ್ತದೆ ಈ ಪಾಠವನ್ನು ಕೇಳಿದಂಥ ತಮ್ಮೆಲ್ಲರಿಗೂ ವಂದನೆಗಳು ನಾನು ಎಸ್ ಬಸವಣ್ಣ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕೆಂಗೇರಿ ಉಪನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ವಲಯ ಒಂದು